ಎಲ್ಲರಿಗೂ ನಮಸ್ಕಾರ. ಓಕೆ, ವಿಲ್ ಮೇಕ್ ಇಟ್ ಆಡಿಬಲ್. ಓಕೆ, ಎಲ್ಲರಿಗೂ ನಮಸ್ಕಾರ. ಏನೋ ಅವನಿಂದೆ ಅವನಿಂದ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ 3-4 ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತಾರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು. ಕೆಲವು CCTV ಫುಟೇಜ್ ನಾವು ಅನ್ನ ಎಲ್ಲ ಪಬ್ಲಿಕ್ ಅನ್ನ ಸರ್ಕ್ಯುಲೇಷನಲ್ಲಿ ಮಾಡಿದ್ವಿ. ಅದರಲ್ಲಿ ಒಂದು 5 ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನ ಅವರು ಅನ್ನ ಪ್ರಯತ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ 8 ತಾರೀಕು ಮಿಡ್ ನೈಟ್ ವಿವೇಕಾನಂದ ನಗರ್ ಕೋಡಿಕಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ. ಅದರಲ್ಲಿ ಒಂದು ಸುಮಾರು ಒಂದು CCTV ಫುಟೇಜ್ ಪ್ರಕಾರ ಸುಮಾರು 5 ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ. ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು 10,000 ಹಣ ಇದು ಖಾಲಿ ಮನೆಯಿಂದ ಲೂಟಿ ಮಾಡಿ ಹೋಗ್ತಾರೆ. ತದನಂತರ ನಾವು ಎಲ್ಲ ಕಡೆ ಇದು ಸರ್ಚ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದರೆ 2 ದಿವಸ ಕಳೆದುಬಿಟ್ಟು 9 ತಾರೀಕು ಬೆಳಗಿನ ಜಾವ ಸುಮಾರು ಒಂದು 3:45 ಮತ್ತೆ ಉರ್ವ ವ್ಯಾಪ್ತಿಯಲ್ಲಿ ಕೊಟ್ಟಾರ ಚೌಕ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ. ಸೊ ಒಬ್ಬ 61 ವರ್ಷ ಮುದುಕ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ 4 ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆಯದು ಗ್ರಿಲ್ ಕಟ್ ಮಾಡಿ ಆ ದಿವಸ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು. ಆವಾಗ ಈ ಪ್ಲಾಟಲ್ಲಿ ಒಂದು ಕಿಡಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಒಂದು ರೂಮ್ ಅನ್ನು ಸರ್ಚ್ ಮಾಡ್ತಾರೆ, ಮನೆಯಲ್ಲಿ ಏನೂ ಸಿಗೋದಿಲ್ಲ. ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡತಿ ಇಬ್ಬರು ಮಲಗ್ತಾರೆ. ಅವ್ರಿಗೆ ಮೊದಲೇ ಇವರು ಒಂದು ರಾಡಿಂದ ಅವರು ಕಾಲು ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ, ಅದರವೈಸ್ ನಾವು ನಿಮ್ಮೆಲ್ಲರಿಗೆ ಸಾಯ್ತೀವಿ. ಇದ್ರಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿ ಅವರು ಅವ್ರಿಗೆ ಒಂದು ಎಲ್ಮಿರಾ ದುಕ್ಕಿ ಕೊಡ್ತಾರೆ. ಎಲ್ಮಿರಾದಲ್ಲಿ ಸುಮಾರು ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ. ಕಂಪ್ಲೇಂಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು 13 ಲಕ್ಷ ಇದೆ. ನಂತರ ಗಂಡ ಹೆಂಡತಿ ಇರೋದು ಒಂದು 3 ಮೊಬೈಲ್ಗೆ ಇವರು ಅಲ್ಲಿ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ. ಆದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು. 1 ಲಕ್ಷದ ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹೋಗುವಾಗ ಅಲ್ಲಿ ವರಾಂಡಾದಲ್ಲಿ ಒಂದು ಕಾರ್ ಇತ್ತು, ಆ ಕಾರ್ಗೆ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ. ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ 3:45 ಬೆಳಿಗ್ಗೆ 4:20 ಆಯಿತು. 40 ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ. PI ಭಾರತಿ ಅವಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಕೆಲವು CCTV ಫುಟೇಜ್ ಚೆಕ್ ಮಾಡ್ತೀವಿ. CCTV ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಸಿಗ್ತದೆ. ನಮ್ಮ ಲೋಕಲ್ PSI ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು KSRTC ಅಲರ್ಟ್ ಮಾಡ್ತೀವಿ. 4 ಜನ ಈ ರೀತಿ ಅದು ಕೃತ್ಯ ಮಾಡಿ ಎಬ್ಸ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ KSRTC ಒಂದು ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಖಚಿತ ಮಾಹಿತಿ ಸಿಗ್ತದೆ. ನಂತರ ಈ 4 ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ, ದೆನ್ ಇಮಿಡಿಯೇಟ್ಲಿ ವಿ ಕಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗಳೂರು ಟುವರ್ಡ್ಸ್ ಬೆಂಗಳೂರು ಆ ಬಸ್ಗೆ ಹೆತ್ತಿ ಇವರು 4 ಜನ ಹೋಗಿದ್ದಾರೆ. ಬೈ ದ ಟೈಮ್ ನಮಗೆ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರ್ನಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟರ್ ಆಗಿದೆ ಅಂತ ಸುದ್ದಿ ಬಂತು. ಇಮಿಡಿಯೇಟ್ಲಿ ನಾವು ಹಾಸನ್ SPಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗೋಕ್ಕೆ ಇನ್ನೂ 20 ನಿಮಿಷ ಇದೆ. ಆವಾಗ ಹಾಸನ್ SPಗಳು ಅಲ್ಲಿ ಸಕಲೇಶ್ಪುರ DY SPಗೆ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ. ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ 4 ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ. ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ನಮಗೆ ಸಿಗ್ತದೆ. ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಕಸ್ಟಡಿ ತಗೊಂಬಿಟ್ಟು ಮತ್ತು ಇದೆಲ್ಲ ಆಸ್ತಿಗೆ ಸೀಜ್ ಮಾಡಿ ರಾತ್ರಿ ಬರ್ತಾರೆ. ಈ ಮಧ್ಯದಲ್ಲಿ
ಈ ಆರೋಪಿಗಳು ಅನ್ನ ಮನೆಯಿಂದ ಇದು ಡಕೆತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ. ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಯಿಂದ ಸ್ವಲ್ಪ ದೂರ ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದೆಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಆ ಜಾಗದಲ್ಲಿ ಪಿ ಐ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಗೆ ಈ 4 ಜನ ಕರ್ಕೊಂಡು ಹೋಗ್ತಾರೆ. ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ A1 ಆರೋಪಿ ರಾಜೀವ್ ಸಿಂಗಾನಿಯಾ, ಇವರು ಮೂಲತಃ ಗೂನಾ ಮಧ್ಯಪ್ರದೇಶವರು, ಕಿ ನಾವು ಇಲ್ಲಿಂದ ಸ್ವಲ್ಪ ದೂರ ನಾ ಈ ರಾಡ್ ಬಿಸಾಕಿದ್ದೀವಿ, ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ 4 ಜನದಲ್ಲಿ ಇಬ್ಬರಿಗೆ ನಾ ಯಾರು ಅನ್ನ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ನಾ ಒಂದು ಹ್ಯಾಂಡ್ ಕಫ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ. ಆವಾಗ ಒಂದು ಅವಕಾಶ ನೋಡಿ ರಾಜು A1 ಆರೋಪಿ ಇವನು ASI ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅವನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹ್ಯಾಂಡ್ ಕಪ್ ಇತ್ತು, ಆ ಹ್ಯಾಂಡ್ ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಉಳ್ಳಿಗೆ ಪ್ರಯತ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಐತ್ರಿ, ಅವನು ಕೂಡ ನೋಟೋರಿಯಸ್ ಅಫೆಂಡರ್, ಈಸ್ ಆಲ್ಸೋ ಫ್ರಮ್ ಗುನ್ನಾ. ಅವನು ಕೂಡ ನಮ್ಮ PC ವಿನಯ್ಗೆ ಕೂಡ ಪುಷ್ ಮಾಡಿ ಅವ್ರ ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ಬರು ಒಟ್ಟಿಗೆ ಓಡಿಗೆ ಪ್ರಯತ್ನ ಮಾಡ್ತಾರೆ. ಆವಾಗ ಭಾರತಿ PSI ಅವರು ಏರ್ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಆದರೆ ಇಬ್ಬರೂ ನಿಲ್ಲೋದಿಲ್ಲ. ದೆನ್ ಫಾರ್ ಅನ್ ಪ್ರಿಕಾಷ್ನರಿ ಮೆಜರ್ ಅವ್ರ ಕಾಲ್ ಮೇಲೆ ಒಂದು ಫೈರ್ ಮಾಡ್ತಾರೆ, ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್. ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರ್ PC ಆ್ಯಂಡ್ ASI, ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ. ಇಬ್ಬರು ಸಿಬ್ಬಂದಿಗಳಿಗೆ ನಾವು AG ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಆ್ಯಂಡ್ ದೇ ಆರ್ ಔಟ್ ಆಫ್ ಡೇಂಜರ್. ಈ ಕೇಸ್ದು 4 ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್, ಮೂಲತಃ ಎಲ್ಲರೂ 4 ಜನ ಮಧ್ಯಪ್ರದೇಶದಿಂದ, ಇಬ್ಬರು ಗುನಾ ಮಧ್ಯಪ್ರದೇಶ, ಒಬ್ಬ ಭೋಪಾಲಿಂದ, ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ. ಮೇನ್ ಆರೋಪಿ ರಾಜು ಸಿಂಗಾನಿಯಾ ಸುಮಾರು ವರ್ಷದಿಂದ ಈ ರೀತಿ ಮನೆ ಕಳ್ತಾನೆ, ಡಕೈತಿ ಮತ್ತು ಮಾಡ್ತಾ ಇದ್ದಾನೆ. ಇವ್ರ ಮೇಲೆ ಸುಮಾರು 10 ಕೇಸ್ಗಳು ಇದೆ ಅಕ್ರಾಸ್ ಇಂಡಿಯಾ, ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ, ನಿಮ್ಮ ಕರ್ನಾಟಕದಲ್ಲಿ 3 ಕೇಸಸ್ ಇದೆ. ಅದೇ ರೀತಿ ಬಾಲಿ ಅವ್ರ ಮೇಲೆ 2016 ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು, ಮತ್ತು ಈ ವರ್ಷ ನಮ್ಮಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಮಯೂರ್ LS ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ, ಮತ್ತು ಇವತ್ತು ನಮ್ಮ 2 ಕೇಸಲ್ಲಿ ಆರೋಪಿ ಆಗಿದ್ದಾನೆ. ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ 4 ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಏನದು ಸಿಟಿಯಲ್ಲಿ 3-4 ದಿವಸದಿಂದ ಒಂದು ಭಯದ ಸೃಷ್ಟಿ ಆಗಿತ್ತು, ಆ ಭಯದ ವಾತಾವರಣಕ್ಕೆ ದೂರ ಮಾಡಿದ್ದಾರೆ, ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಅಶೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಮಂಗಳೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್, ನೋ ಒನ್ ಶುಡ್ ಬಿ ಅಫ್ರೆಡ್. ಸೊ ತುಂಬ ಶ್ಲಾಘನೀಯ ಕೆಲಸ ಇದೆ. ನಾನು PI ಭಾರತಿ ಅವರ ತಂಡಕ್ಕೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು 50,000 ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್. ಅದೇ ರೀತಿ ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಲಾಯಿಬೆಟ್ಟದಲ್ಲಿ ಅದೇ ರೀತಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು, ಅದು ಕೂಡ ಅನ್ನೋನ್ ಬ್ಲೈಂಡ್ ಕೇಸಲ್ಲಿ ACP ದಾನ್ಯಾಯಸ್ ಟೀಮ್ ಡಿಡ್ ಅ ವಂಡರ್ಫುಲ್ ಜಾಬ್, ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ. ಅದರ ಟೀಮ್ಗೆ ಕೂಡ ನಾನು 50,000 ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ. ಧನ್ಯವಾದಗಳು.